ಶಾಸಕ ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ ಅಂಕಲಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ರೈತನ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ವಿತರಿಸಲಾಯಿತು। ಶಾಸಕ ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ ಅಂಕಲಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ರೈತನ ಪರಿವಾರದವರಿಗೆ 5 ಲಕ್ಷ ರೂಪಾಯಿಗಳ ಚೆಕ್ ವಿತರಿಸಲಾಯಿತು। ಶ್ರೀಶೈಲ್ ಕರಾಡ್ಕರ್ ಎಂಬ ರೈತ ಸಾಲದಿಂದಾಗಿ ಅಂಕಲಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ। ಅವರ ಪರಿವಾರದವರಿಗೆ ಶಾಸಕ ಗಣೇಶ್ ಹುಕ್ಕೇರಿ ಅವರು ರಾಜ್ಯ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಚೆಕ್ ಹಸ್ತಾಂತರಿಸುವಾಗ ಮಾತನಾಡಿದ ಗಣೇಶ್ ಹುಕ್ಕೇರಿ ಅವರು, ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಮತ್ತು ನಾನು ರೈತರ ಹಿಂದೆ ದೃಢವಾಗಿ ನಿಲ್ಲುತ್ತೇವೆ ಮತ್ತು ರೈತರು ನಕಾರಾತ್ಮಕ ಆಲೋಚನೆಗಳಿಗೆ ದಾರಿ ನೀಡದೆ ಕುಟುಂಬದ ಬಗ್ಗೆ ಯೋಚಿಸಬೇಕು ಎಂದು ಹೇಳಿದರು। ಆತ್ಮಹತ್ಯೆ ಮಾಡಿಕೊಂಡ ರೈತರ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡಲು ಸರ್ಕಾರ ಯಾವಾಗಲೂ ಶ್ರಮಿಸುತ್ತದೆ ಎಂದು ಹೇಳಿದರು। ಶ್ರೀಶೈಲ್ ಕರಾಡ್ಕರ್ ಅವರು 32 ವಯಸ್ಸು, ಹೋದು ಒಂದು 8 ತಿಂಗಳ ಹಿಂದ್ಗಡೆ 8-9 ತಿಂಗಳ ಹಿಂದ್ಗಡೆ ಏನು ಇವತ್ತು ಪ್ರಭಾವದಿಂದ ಇವತ್ತೇನು ಬೆಳೆ ಹಾನಿಯಾಗಿತ್ತು, ಆ ರೈತರು ಸುಮಾರು ಈಗ 11-12 ಲಕ್ಷ ರೂಪಾಯಿ ಬೇರೆ ಬೇರೆ ಬ್ಯಾಂಕ್ದಾಗ ಸಾಲ ಪಡೆದು ಪ್ರಭಾವದಾಗ ಅವ್ರೇನು ಒಂದು 3 ಎಕರೆ ಜಮೀನಿತ್ತು ಅದು ಕೂಡ ಹೊಳೆದಿಂದ ಹಾನಿಯಾಗಿತ್ತು। ಅವರ ದುಃಖದಿಂದ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು। ಅವ್ರ ಕುಟುಂಬದವ್ರಿಗೆ ಸರ್ಕಾರ ವತಿಯಿಂದ ನಾನಾಗಲಿ ಸುರೇಶಣ್ಣ ಕೋರಿ ಆಗಲಿ ನಮ್ಮೆಲ್ಲ ಕಾರ್ಯಕರ್ತರು ಕೂಡಿ ಪ್ರಯತ್ನದಿಂದ ಇವತ್ತು ಅವ್ರ ಕುಟುಂಬದವ್ರಿಗೆ 5 ಲಕ್ಷ ರೂಪಾಯಿ ಅನುದಾನವನ್ನು ನಾವಿಲ್ಲಿ ಚೆಕ್ ಅಂಬದ ಆದೇಶ ಪ್ರತಿ ಕೊಡ್ತಿದ್ದೀವಿ। ಮತ್ತು ಅವರು ಇಬ್ಬರು ಸಣ್ಣ ಸಣ್ಣ ಹುಡುಗರು ಅದಾರ, ಸುಮಾರು 2ನೇ ತಿ ಮತ್ತು 1 ಕೆಜಿ, ಸರ್ಕಾರ ಕೂಡ ಅದನ್ನ ಬಗ್ಗೆ ಗಮನ ಹರಿಸಿ ಅವ್ರ ಸ್ಕೂಲ್ ಖರ್ಚಾಗಲಿ ಅವ್ರಿಗೆ ಪೆನ್ಷನು ಕೂಡ ಇವತ್ತು ಕಾಗದ ಪತ್ರ ತೊಗೊಂಡು ಪೆನ್ಷನು ಕೂಡ ಕೊಡುವ ವ್ಯವಸ್ಥೆ ಮಾಡಾಕತ್ತಿವು। ಈ ನಿಟ್ಟಿನಲ್ಲಿ ಯಾರೂ ರೈತರ ಅಂದರೆ ಇಂಥ ಒಂದು ಪರಿಸ್ಥಿತಿ ಆಗಲಿ ಈ ಫ್ಲಡ್ ಬರೋದಾಗಲಿ ಈ ಬೇರೆ ಬೇರೆ ಯಾವುದರ ಒಂದು ರೋಗ ಬಂದರೂ ಕೂಡ ಒಂದು ಧೈರ್ಯದಿಂದ ಇರಬೇಕು, ನಮ್ಮ ಕುಟುಂಬರಾಗಲಿ ನಮ್ಮ ಕಾರ್ಯಕರ್ತರಾಗಲಿ ಸಮರ್ಥಾಗಿ ಏನೂ ಅಡಚಣೆ ಬಂದರೂ ಕೂಡ ಆ ಮಟ್ಟಕ್ಕೆ ರೈತರು ಹೋಗಬಾರ್ದಂತ ನಾ ಕಳ್ಕಳಿ ಕೈ ಮುಗಿದವ್ರಿಗೆ ವಿನಂತಿ ಮಾಡ್ತೀನಿ। ನಮ್ಮ ತಮ್ಮನ ತಿಳ್ಕೊಂಡ ಬದಿಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದ, ಇವತ್ತು 5 ಲಕ್ಷ ರೂಪಾಯಿ ಚೆಕ್ ಅವನು ತಂದು ನಮ್ಗೆ ಕೊಟ್ಟ, ಬಹಳ ಉಪಕಾರ ಮಾಡಿದವರು ಹೇಳಿ ನಾನು ಹೋಗ್ತಾರ ಏನಾಗಿದ್ರು ಅವ್ರಿಗೆ ತಿಳ್ಕೊಂಡ್ರೆ ಅವರು ಸ್ವಲ್ಪ ಸಾಲ ಬಹಳ ಮಾಡ್ಕೊಂಡ್ರಿ, ಹಿಂಗಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರು। ಎಷ್ಟು ಸಾಲ ಇತ್ತು? ಸಾಲ ಒಂದು 11-12 ಲಕ್ಷ ರೂಪಾಯಿ ಇದೆ। ಯಾವ ಬ್ಯಾಂಕ್ ಅಂದ್ರೆ? ಇದು ಒಂದು ಕೆನರಾ ಬ್ಯಾಂಕ್ ರೀ, ಇಂಡಿಯನ್ ಓವರ್ಸೀಸ್ ಪ್ರಭಾಕರ್ ಕೋರಿ ಬ್ಯಾಂಕ್ದಾಗ ಒಂದು ಏನಾಗಿದ್ರಿ, ಒಂದು 3 ಎಕರೆ ಜಮೀನು ಐತಿ, ಎಲ್ಲ ಫ್ಲಡ್ದಾಗ ನೀರೆಲ್ಲ ಕಬ್ಬೆಲ್ಲ ಹೋಯಿತು, ಯಾವುದೂ ಬೆಳೆಯಿಲ್ಲ 2-3 ವರ್ಷ ಆಯಿತು। ಅಂದ್ರೆ ಪ್ರವಾಹದಿಂದ ಕಬ್ಬು ಬೆಳೆ ಎಲ್ಲ ಹಾನಿ ಆಗ್ತೈತೆ, ಎಲ್ಲ ಹಾಳಿ ಎಲ್ಲ ಹಾನಿ ಐತಿ ರೀ, ಬೋರ್ ಹೊಡೆದಿದ್ದ ಎಲ್ಲ ಫೇಲ್ ಆಯಿತು, ಹಿಂಗಾಗಿ ಆತ್ಮಹತ್ಯೆ ಮಾಡಿಕೊಡ್ರಿ ಮನ್ಸಿಗೆ ಮಾಡಿ। ಈ ಸಂದರ್ಭದಲ್ಲಿ ಮಾಜಿ ಕಾಡಾ ಅಧ್ಯಕ್ಷ ಸುರೇಶ್ ಕೋರೆ, ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ರಂಜಿತ್ ಶಿರ್ಶೇಟ್, ವಿಕ್ರಮ್ ಶಿರ್ಶೇಟ್, ಪಾಂಡುರಂಗ್ ವಡ್ಡರ್, ಪಾಪು ಕಿಲಿಕತ್, ಸುನೀಲ್ ಕೋರೆ, ಅಲ್ಲಾಭಕ್ಷ ಪಟ್ವೇಗರ್, ಜಗದೀಶ್ ಪಾಟೀಲ್, ಡಾಕ್ಟರ್ ಜ್ಯೋತಿ ಮಡ್ಡಿಹಳ್ಳಿ, ರಮೇಶ್ ಕುನ್ನೂರೆ, ಜನಾರ್ದನ್ ಸಂತ್, ತಾಲೂಕಾ ಡಿಎಸ್ಎಸ್ ಅಧ್ಯಕ್ಷ ಮಹೇಶ್ ನಡೋಮನಿ, ಜ್ಯೋತ್ಯಪ್ಪ ಕೊಂಕನೆ, ಸದಾಶಿವ್ ಮಗ್ದುಂ, ಸದಾಶಿವ್ ಸನದಿ ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು।